ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಎಲ್ಲ ಬೀಜದ ಭತ್ತಗಳು ಕಳಪೆ ಆಗಿರುವಂಥದ್ದು, ಅದರ ಜೊತೆಗೆ ರೇಟ್ ಕೂಡ ಡಬಲ್ ರೈಸ್ ಮಾಡಿರುವಂಥದ್ದು, ಟೊಮೆಟೊ ಬೀಜದಲ್ಲಿ ಕೂಡ ಕಳಪೆ ಆಗಿರುವಂಥದ್ದು, ಒಂದು ರೀತಿಯಲ್ಲಿ ರೈತರ ಸನ್ಮಾನ ನಿಧಿ ಅಂತ ಹೇಳಿದ್ರ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು, ರೈತ ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿರುವಂಥದ್ದು, ಒಂದು ರೀತಿಯಲ್ಲಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಧನ್ಯವಾದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.